नमस्कार स्नेहितरे, इवत्तिन वीडियोली नावु 2013 रिलीज़ आगिद्द इविल डेड मूवी स्टोरी नोडोण। ई मूवियन्न स्नेहितरे 1981 रिलीज़ आगिद्द इविल डेड मूवी स्टोरी इंद इन्स्पायर आगि माडिद्दारे। ई इविल डेड सीरीस तुंबाने फेमस आगोदक्के कारण एनंद्रे ई मूवियल्ली तोरिसिरो वैलेंस मत्ते डीमन गळु। यावदाद्रू ओंदु दुष्ट शक्ति अटैक माड्ता इदे अंद्रे आ सीन अन्नु तुंबाने भयानकवागि ई चित्रदल्लि तोरिस्तारे। हागागि ई मूवी हारर फ्यान्स गळिगे तुंबाने इष्ट। सो मूवी स्टोरी कड़े हिं मुंचे स्नेहितरे इन चानल सब्सक्राइब आगे कूड़े सब्सक्राइब आगे मत पक्कदल्ले इरो बेल आइकन प्रेस माड़ी। ಈ ಮೂವಿಯ ಕಥೆ ಶುರುವಾಗೋದು 2008 ರಲ್ಲಿ। ತುಂಬಾನೇ ಗಾಯಗೊಂಡಿರೋ ಹುಡುಗಿಯೊಬ್ಳು ಕಾಡಿನ ಒಳಗೆ ಯಾರಿಂದನ ತಪ್ಪಿಸಿಕೊಂಡು ಹೋಗ್ತಾ ಇದ್ದಾಳೆ। ಇವಳು ಒಂದು ಮರದ ಹಿಂದೆ ಬಚ್ಚಿಡ್ಕೊಂಡಿದ್ದಾಗ ಇಬ್ರು ವ್ಯಕ್ತಿಗಳು ಬಂದು ಇವಳನ್ನ ಹಿಡ್ಕೊಂತಾರೆ ಮತ್ತೆ ತಲೆಗೆ ಬಟ್ಟೆಯನ್ನ ಮುಚ್ಚಿ ಇದೇ ಕಾಡಲ್ಲಿರೋ ಒಂದು ಕ್ಯಾಬಿನ್ನ ಬೇಸ್ಮೆಂಟ್ ಗೆ ಕರ್ಕೊಂಡು ಬರ್ತಾರೆ। ಇಲ್ಲಿ ಒಬ್ಳು ಮಹಿಳೆ ತನ್ನ ಮುಂದೆ ಒಂದು ಬುಕ್ ಅನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ ಈ ಬುಕ್ ಇಂದ ಆಗಿರೋ ಸಮಸ್ಯೆ ಈ ಬುಕ್ಕೆ ಸರಿ ಮಾಡುತ್ತೆ ಅಂತ। ಈ ಮಹಿಳೆಯ ಜೊತೆ ಈ ಜಾಗದಲ್ಲಿ ತುಂಬಾನೇ ಜನ ಸೇರ್ಕೊಂಡು ವಾಮಾಚಾರ ಮಾಡ್ತಾ ಇದ್ದಾರೆ। ಇವರು ಆ ಹುಡುಗಿಯ ಮುಖಕ್ಕೆ ಹಾಕಿರೋ ಬಟ್ಟೆಯನ್ನ ತೆಗೆದಾಗ ಇವಳಿಗೆ ತನ್ನ ಮುಂದೆ ತನ್ನ ತಂದೆನೇ ಕಾಣಿಸ್ತಾರೆ। ಇವರ ಅಪ್ಪನೇ ತನ್ನ ಮಗಳನ್ನ ಹಿಡ್ಕೊಂಡು ಬರೋದಕ್ಕೆ ಆ ಇಬ್ರು ವ್ಯಕ್ತಿಯನ್ನ ಕಳಿಸಿರ್ತಾನೆ। ಇವಳು ತನ್ನ ತಂದೆಗೆ ಕೇಳ್ಕೊಂತಾ ಇದ್ದಾಳೆ, ನನ್ನನ್ನ ಬಿಟ್ಬಿಡಿ, ಎಲ್ಲರೂ ಸೇರ್ಕೊಂಡು ನನಗೆ ಏನು ಮಾಡ್ತಾ ಇದ್ದೀರಾ, ನನ್ನ ತಾಯಿ ಎಲ್ಲಿದ್ದಾರೆ ಅಂತ ಎಲ್ಲ ಕೇಳಿದಾಗ ಇವರ ಅಪ್ಪ ಹೇಳ್ತಾನೆ, ನಿನ್ನ ತಾಯಿ ಸಾವನ್ನಪ್ಪಿದ್ದಾರೆ, ಅವಳನ್ನ ನೀನೇ ಕೊಂದಿರೋದು ಅಂತ ಹೇಳಿ ಇವಳ ದೇಹಕ್ಕೆ ಬೆಂಕಿ ಹಚ್ಚತಾನೆ। सो ಈಗ ಇವಳು ತನ್ನ ನಿಜವಾದ ರೂಪವನ್ನ ತೋರಿಸ್ತಾಳೆ। ಇವಳನ್ನ ಒಂದು ದುಷ್ಟ ಶಕ್ತಿ ಪೊಸೆಸ್ ಮಾಡ್ಕೊಂಡಿದೆ। ಅದಕ್ಕೆ ಇವಳ ಆತ್ಮವನ್ನ ಆ ದುಷ್ಟ ಶಕ್ತಿಯಿಂದ ಕಾಪಾಡಬೇಕು ಅಂದ್ರೆ ಅವಳು ಸಾಯಬೇಕು, ಅವಳ ಆತ್ಮ ಆದ್ರೂ ಸೇಫ್ ಆಗಿ ಇರುತ್ತೆ ಅಂತ ಬುಕ್ ಅಲ್ಲಿ ಬರೆದಿರುತ್ತೆ। ಇವಳ ದೇಹ ಪೂರ್ತಿ ಸುಟ್ಟೋಗ್ತಿದ್ರು ಕೂಡ ಇವಳು ತನ್ನ ತಂದೆಗೆ ಕೆಟ್ಟದಾಗಿ ಬೈತಾ ಇದ್ದಾಳೆ। ಆಗ ಇವರಪ್ಪ ಶಾರ್ಟ್ ಗನ್ ಅನ್ನು ತಗೊಂಡು ಇವಳ ತಲೆಯನ್ನ ಹಾರಿಸಿ ಸಾಯಿಸ್ತಾನೆ। ಇದಾಗಿ 3 ವರ್ಷ ಆದಮೇಲೆ ಅಂದ್ರೆ 2011 ರಲ್ಲಿ ಡೇವಿಡ್ ಮತ್ತೆ ಅವನ ಗರ್ಲ್ಫ್ರೆಂಡ್ ನ್ಯಾಟಲಿ ಇಬ್ರು ಡೇವಿಡ್ ನ ಹಳೆ ಕ್ಯಾಬಿನ್ ಹತ್ರ ಬರೋದನ್ನ ತೋರಿಸ್ತಾರೆ। ಇವರಿಗಿಂತ ಮುಂಚೆನೇ ಇಲ್ಲಿಗೆ ಡೇವಿಡ್ ನ ಫ್ರೆಂಡ್ಸ್ ಒಲಿವಿಯಾ ಮತ್ತೆ ಎರಿಕ್ ಇಬ್ರು ಬಂದಿದ್ದಾರೆ। ಒಲಿವಿಯಾ ನರ್ಸ್ ಆಗಿ ಮತ್ತೆ ಎರಿಕ್ ಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ। ಡೇವಿಡ್ ನ ತಂಗಿ ಮಿಯಾ ಕೂಡ ಇಲ್ಲೇ ಇದ್ದಾಳೆ। ಇವಳ ಕಾರಣಕ್ಕೆ ಎಲ್ಲರೂ ಈ ಕ್ಯಾಬಿನ್ ಹತ್ರ ಸೇರಿರೋದು। ಡೇವಿಡ್ ತನ್ನ ವರ್ಕ್ ಅಲ್ಲಿ ಎಷ್ಟು ಬಿಜಿ ಆಗಿರ್ತಾನೆ ಅಂದ್ರೆ ತನ್ನ ತಂಗಿಯನ್ನಾಗ್ಲಿ ಅಥವಾ ಫ್ರೆಂಡ್ಸ್ ಅನ್ನಾಗ್ಲಿ ಮೀಟ್ ಮಾಡೋದಕ್ಕೆ ಒಂದ್ಸಲ ಕೂಡ ಬಂದಿರಲ್ಲ। ಇವನ ತಾಯಿ ಸಾಯೋಕ್ಕೂ ಮುಂಚೆ ಹುಚ್ಚಿಯ ರೀತಿ ಆಗಿರ್ತಾರೆ, ಆಗ್ಲೂ ಕೂಡ ಮಿಯಾ ಒಬ್ಳೆ ಅವರನ್ನ ನೋಡ್ಕೊಂಡಿರ್ತಾಳೆ। ಇವನು ಕೊನೆಗೂ ತನ್ನ ತಾಯಿಯನ್ನ ನೋಡೋಕೆ ಬಂದೇ ಇರಲ್ಲ। ಇದೇ ಕಾರಣಕ್ಕೆ ಮಿಯಾ ಒಬ್ಬಂಟಿಯಾಗಿ ಇದ್ದು ಡ್ರಗ್ಸ್ ತಗೊಳ್ಳೋಕೆ ಶುರು ಮಾಡಿರ್ತಾಳೆ ಮತ್ತೆ ಈಗ ಡ್ರಗ್ ಅಡಿಕ್ಟ್ ಆಗಿದ್ದಾಳೆ। ಕೆಲವು ದಿನಗಳ ಹಿಂದೆ ಅಂತ ಇವಳು ಡ್ರಗ್ ಓವರ್ ಡೋಸ್ ಇಂದ ಹಾಸ್ಪಿಟಲ್ ಸೇರಿರ್ತಾಳೆ ಮತ್ತೆ ಇನ್ನೇನ್ ಸಾಯೋದರಲ್ಲಿ ಜಸ್ಟ್ ಮಿಸ್ ಆಗಿರ್ತಾಳೆ। ಇವಳ ಡ್ರಗ್ ಅಡಿಕ್ಷನ್ ಅನ್ನು ಬಿಡಿಸೋಕೋಸ್ಕರ ಅಂತ ಇವಳನ್ನ ಈ ಜಗಕ್ಕೆ ಕರ್ಕೊಂಡು ಬಂದಿದ್ದಾರೆ। ಮಿಯಾ ಡ್ರಗ್ಸ್ ಅನ್ನು ಬಿಡ್ತಾ ಇರೋದ್ರಿಂದ ಇವಳಿಗೆ ಅವಾಗವಾಗ ಪ್ಯಾನಿಕ್ ಅಟ್ಯಾಕ್ ಎಲ್ಲ ಆಗ್ತಿರುತ್ತೆ, ಯಾಕಂದ್ರೆ ಡ್ರಗ್ ಅಡಿಕ್ಷನ್ ಇಂದ ಹೊರಗಡೆ ಬರೋದು ಅಷ್ಟು ಈಸಿ ಅಲ್ಲ। ಈ ಸ್ಟೋರಿಯಲ್ಲಿ ಮುಂದೆ ಹೋಗಿನ ಮುಂಚೆ ಸ್ನೇಹಿತರೆ ಕೂಕು ಎಫ್ಎಂ ಆಪ್ ಅಲ್ಲಿ ಇರೋ ದ ಲೈಫ್ ಅಂಡ್ ಟ್ರಾಜಡಿ ಆಫ್ ಚಾರ್ಲಿ ಚಾಪ್ಲಿನ್ ಅನ್ನೋ ಆಡಿಯೋ ಬುಕ್ ನ ಬಗ್ಗೆ ನಿಮಗೆ ಹೇಳ್ತೀನಿ। ಚಾರ್ಲಿ ಚಾಪ್ಲಿನ್ ಅವರು ತಮ್ಮ ಚಿತ್ರಗಳ ಮುಖಾಂತರ ನಮ್ಮನ್ನ ತುಂಬಾನೇ ನಕ್ಸಿದ್ದಾರೆ, ಆದರೆ ಅವರ ಲೈಫ್ ಅಷ್ಟೊಂದು ಈಸಿಯಾಗಿ ಇರಲಿಲ್ಲ। ಅವರು ಬಡತನದಿಂದ ಶ್ರೀಮಂತರಾಗಿ ಬೆಳೆಯೋ ದಾರಿ ತುಂಬಾನೇ ಸ್ಫೂರ್ತಿದಾಯಕವಾಗಿದೆ। ಹಾಗಾಗಿ ಸ್ನೇಹಿತರೆ ಈ ಆಡಿಯೋ ಬುಕ್ ಅನ್ನು ನೀವು ಮಿಸ್ ಮಾಡದೆ ಒಂದ್ಸಲ ಚೆಕ್ ಮಾಡಿ। ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಮುಗ್ಧ ಹುಡುಗ ಜಗತ್ತಿನ ಅದ್ಭುತ ಕಲಾವಿದನಾಗಿ ಬೆಳೆದ ಪರೇ ಅಸಾಮಾನ್ಯವಾದದ್ದು। ಸಾಲು ಸಾಲು ಸಂಕಷ್ಟಗಳು, ತಂದೆ ತಾಯಿ ಇದ್ದರೂ ಕೂಡ ಬಾಲ್ಯದ ಒಂದಷ್ಟು ವರ್ಷಗಳನ್ನು ಅನಾಥಾಶ್ರಮದಲ್ಲಿ ಕಳೆದಂತ ಕ್ಷಣಗಳು। ತಂದೆಯೊಬ್ಬ ದೊಡ್ಡ ಕಲಾವಿದ, ಆದರೆ ಕುಡುಕ। ಈ ಬುಕ್ ಅಷ್ಟೇ ಅಲ್ಲ ಸ್ನೇಹಿತರೆ, ಇದೇ ರೀತಿಯ 10,000 ಕ್ಕಿಂತ ಅಧಿಕ ಕಂಟೆಂಟ್ ಕೂಕು ಎಫ್ಎಂ ಆಪ್ ಅಲ್ಲಿ ಇದೆ ಮತ್ತೆ ಈ ಆಪ್ ಅನ್ನು ಯೂಸ್ ಮಾಡ್ತಿರೋ ಲಕ್ಷಾಂತರ ಜನರು 4.5 ಗಿಂತ ಜಾಸ್ತಿ ರೇಟಿಂಗ್ ಕೊಟ್ಟಿದ್ದಾರೆ। ಈ ಆಪ್ ನ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಪ್ಲಾನ್ 99 ರೂಪಾಯಿ ಇದೆ, ಆದ್ರೆ ನೀವು ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ ನನ್ನ ಕೂಪನ್ ಕೋಡ್ ಆದ SMI50 ಅನ್ನ ಯೂಸ್ ಮಾಡಿದ್ರೆ ಕೂಕು ಎಫ್ಎಂ ಅವರು ನಿಮಗೋಸ್ಕರ ಅಂತ ಸ್ಪೆಷಲ್ ಆಗಿ ತಂದಿರೋ ಆಫರ್ ಅಲ್ಲಿ 50% ಡಿಸ್ಕೌಂಟ್ ಸಿಗುತ್ತೆ। ಅಂದ್ರೆ ತಿಂಗಳಿಗೆ ಕೇವಲ 49 ರೂಪಾಯಿ ಕೊಟ್ಟರೆ ಸಾಕು, ಆರಾಮಾಗಿ ನೀವು ಅನ್ಲಿಮಿಟೆಡ್ ಆಡಿಯೋ ಬುಕ್ಸ್ ಅನ್ನ ಕನ್ನಡ ಭಾಷೆಯಲ್ಲಿ ಕೇಳಬಹುದು। ಇದಷ್ಟೇ ನಿಮಗೆ ಸಿಗ್ತಿರೋದಲ್ಲ, ಈ ಆಪ್ ಅಲ್ಲಿ ಹೊಸದಾಗಿ ಕೆಲವೊಂದು ಫೀಚರ್ಸ್ ಅನ್ನ ಕೂಡ ಆಡ್ ಮಾಡಿದ್ದಾರೆ। ಅದೇನಂದ್ರೆ ನೀವು ಆಡಿಯೋ ಪ್ಲೇ ಆಗ್ತಿರಬೇಕಾದ್ರೆ ಅದರ ಸ್ಪೀಡ್ ಅನ್ನ ನೀವು ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬಹುದು। ಹೊಸ ಆಡಿಯೋ ಬುಕ್ ಗಳು ಬಂದಾಗ ನಿಮಗೆ ನೋಟಿಫಿಕೇಶನ್ ನ ಮುಖಾಂತರ ಅವರು ತಿಳಿಸ್ಕೊಡ್ತಾರೆ ಮತ್ತೆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಗೆ ಒಂದು ನೋಟ್ಸ್ ಅನ್ನ ಕೂಡ ಆಡ್ ಮಾಡಬಹುದು। ಇದಷ್ಟೇ ಅಲ್ಲ, ತುಂಬಾನೇ ಇಂಪಾರ್ಟೆಂಟ್ ಆದ ಪ್ರೈವಸಿ ಸೆಟ್ಟಿಂಗ್ಸ್ ನ ಆಪ್ಷನ್ ಕೂಡ ಕೊಟ್ಟಿದ್ದಾರೆ। ಮತ್ತೆ ಸ್ನೇಹಿತರೆ ಕೂಕು ಎಫ್ಎಂ ಆಪ್ ಅವರು ನಿಮ್ಮಿಂದ ಫೀಡ್ಬ್ಯಾಕ್ ಅನ್ನ ಕೂಡ ತಗೊಂತ ಇದ್ದಾರೆ। ಡಿಸ್ಕ್ರಿಪ್ಷನ್ ಅಲ್ಲಿ ಈ ಫೀಡ್ಬ್ಯಾಕ್ ಫಾರ್ಮ್ ನ ಲಿಂಕ್ ಕೂಡ ಇದೆ ಸ್ನೇಹಿತರೆ, ಅದನ್ನ ಕ್ಲಿಕ್ ಮಾಡಿ ನೀವು ಫೀಡ್ಬ್ಯಾಕ್ ಅನ್ನ
ಕೊಟ್ರೆ ನಿಮ್ಮ ಟೇಸ್ಟ್ ಪ್ರಕಾರ ನಿಮಗೆ ಯಾವ ರೀತಿ ಬುಕ್ ಇಷ್ಟ ಆಗುತ್ತೋ ಅದೇ ರೀತಿಯ ಬುಕ್ ಅನ್ನು ತರೋದಕ್ಕೋಸ್ಕರ ಕೂಕು ಎಫ್ಎಂ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಸೋ ಇದಿಷ್ಟೆಲ್ಲಾ ಲಾಭ ಇರೋ ಕೂಕು ಎಫ್ಎಂ ಆಪ್ ಅನ್ನು ಆದಷ್ಟು ಬೇಗ ಡೌನ್ಲೋಡ್ ಮಾಡಿ ಮತ್ತೆ ನಿಮ್ಮ ಆಡಿಯೋ ಬುಕ್ ಅನ್ನು ಎಂಜಾಯ್ ಮಾಡಿ ಒಂದಿನ ಇವಳಿಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಕ್ಯಾಬಿನ್ ನ ಒಳಗೆ ಏನೋ ವಾಸನೆ ಬರ್ತಾ ಇದೆ ನನಗೆ ತಡ್ಕೊಳ್ಳಕ ಆಗ್ತಿಲ್ಲ ಅಂತ ಅಳ್ತಿದ್ದಾಗ ಎಲ್ಲರೂ ಮಿಯಾಗೆ ಸಮಾಧಾನ ಮಾಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ಡೇವಿಡ್ ಸಾಕಿದ್ದ ನಾಯಿ ಇಲ್ಲೇ ಇರೋ ಒಂದು ಬೇಸ್ಮೆಂಟ್ ನ ಡೋರ್ ಅನ್ನು ಕೆರಿತಾ ಇದೆ ಅಲ್ಲೇನಿದೆ ಅಂತ ನೋಡೋಕೋಸ್ಕರ ಎರಿಕ್ ಮತ್ತೆ ಡೇವಿಡ್ ಇಬ್ರು ಬೇಸ್ಮೆಂಟ್ ಗೆ ಬರ್ತಾರೆ ಇಲ್ಲಿ ತುಂಬಾನೇ ಬೆಕ್ಕುಗಳ ಡೆಡ್ ಬಾಡಿಗಳನ್ನ ಯಾರೋ ನೇತಾಕಿರ್ತಾರೆ ಇದಷ್ಟೇ ಅಲ್ಲ ಇವರಿಗೆ ಇಲ್ಲಿ ಒಂದು ಶಾರ್ಟ್ ಗನ್ ಮತ್ತೆ ಫೆನ್ಸಿಂಗ್ ತಂತಿಗಳಿಂದ ಸುತ್ತಿರೋ ಒಂದು ಬುಕ್ ಕೂಡ ಸಿಗುತ್ತೆ ಇದೆಲ್ಲಾ ನೋಡಿದಾಗ ಸ್ನೇಹಿತರೆ ನಮಗೆ ಗೊತ್ತಾಗುತ್ತೆ ಈ ಜಾಗ ಬೇರೆ ಯಾವುದು ಅಲ್ಲ 3 ವರ್ಷದ ಹಿಂದೆ ಆ ಪೊಸೆಸ್ಟ್ ಆಗಿದ್ದ ಹುಡುಗಿಯನ್ನ ಅವಳ ತಂದೆನೆ ಸುಟ್ಟಾಕಿ ಸಾಯಿಸಿರ್ತಾನಲ್ಲ ಅದೇ ಜಾಗ ಇದು ಮಿಯಾಗೆ ಮೋಸ್ಟ್ಲಿ ಇರೋ ಕೊಳ್ತೋಗಿರೋ ಬೆಕ್ಕುಗಳ ಡೆಡ್ ಬಾಡಿಯ ವಾಸನೆ ಬರ್ತಾ ಇತ್ತು ಅನ್ಸುತ್ತೆ ಡೇವಿಡ್ ಈ ಡೆಡ್ ಬಾಡಿಗಳನ್ನ ತೆಗೆದು ಹೂತಾಕ್ತೀನಿ ಅಂತ ಹೇಳ್ತಾನೆ ಎರಿಕ್ ಬೇಸ್ಮೆಂಟ್ ಇಂದ ಆ ಬುಕ್ ತಗೊಂಡು ಬಂದು ಓಪನ್ ಮಾಡಿ ನೋಡ್ತಾ ಇದ್ದಾನೆ ಈ ಬುಕ್ ನ ಹೆಸರು ನಾಟೋರಮ್ ಡೆಮೋಂಟೋ ಅಂತ ಎರಿಕ್ ಈ ಬುಕ್ ಅನ್ನು ಓದೋದಕ್ಕೆ ಶುರು ಮಾಡಿದಾಗ ಇಲ್ಲಿ ಒಂದು ವಿಷಯವನ್ನು ನೀಟಾಗಿ ಬರೆದಿದ್ದಾರೆ ಏನಂದ್ರೆ ಈ ಬುಕ್ ಅಲ್ಲಿರೋ ಪದಗಳನ್ನು ಯಾವುದೇ ಕಾರಣಕ್ಕೂ ಓದಬೇಡಿ ಬರೀಬೇಡಿ ಮತ್ತೆ ಬೇರೆಯವರು ಹೇಳೋದನ್ನು ಕೇಳಿಸ್ಕೊಳ್ಳಬೇಡಿ ಇದರಿಂದ ನರಕದ ಬಾಗಿಲು ಓಪನ್ ಆಗಿ ಡೀಮನ್ ನಮ್ಮ ಜಗತ್ತಿಗೆ ಬರುತ್ತೆ ಅಂತ ಇರುತ್ತೆ ಇದಕ್ಕೆಲ್ಲ ಎರಿಕ್ ತಲೆ ಕೆಡಿಸ್ಕೊಂಡಲೇ ಈ ಬುಕ್ ಅಲ್ಲಿ ಇರೋ 4 ಪದಗಳನ್ನು ಒಂದೊಂದಾಗಿ ಓದೋದಕ್ಕೆ ಶುರು ಮಾಡಿದಾಗ ಕಾಡಿನ ಮಧ್ಯದಿಂದ ಒಂದು ದುಷ್ಟ ಶಕ್ತಿ ತುಂಬಾನೇ ವೇಗವಾಗಿ ಇವರ ಕ್ಯಾಬಿನ್ ಹತ್ರನೇ ಬರ್ತಾ ಇದೆ ಅವನು ಎಲ್ಲಾ ಪದಗಳನ್ನ ನೀಟಾಗಿ ಹೇಳ್ತಿದ್ದಂಗೆ ಆ ದುಷ್ಟಶಕ್ತಿ ಮನೆಯ ಹೊರಗಡೆ ಇರೋ ಮಿಯಾ ಹತ್ರ ಬರುತ್ತೆ ಇದರಿಂದ ಇವಳಿಗೆ ವಾಮಿಟ್ ಆಗೋದಕ್ಕೆ ಶುರು ಆಗುತ್ತೆ ಅಷ್ಟೇ ಅಲ್ಲ ಮರಗಳ ನಡುವೆ ಒಂದು ಆಕೃತಿ ನಿಂತು ತನ್ನನ್ನ ಕರೀತಿರೋ ಹಾಗೆ ಮಿಯಾಗೆ ಕಾಣಿಸಿದ್ರಿಂದ ಇವಳು ಈಗಲೇ ಜಾಗದಿಂದ ಹೋಗೋಕೆ ರೆಡಿ ಆಗ್ತಾ ಇದ್ದಾಳೆ ನನಗೆ ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ನನಗೆ ಏನೇನೋ ಕಾಣಿಸ್ತಾ ಇದೆ ಅಂತ ಎಲ್ಲರಿಗೂ ಹೇಳಿದಾಗ ಮೋಸ್ಟ್ಲಿ ಇವಳು ಡ್ರಗ್ಸ್ ಅನ್ನ ಬಿಡ್ತಾ ಇರೋದ್ರಿಂದ ಈ ರೀತಿ ಎಲ್ಲ ಭ್ರಮೆ ಆಗ್ತಿದೆ ಅಂತ ಯಾರು ಇವಳನ್ನ ಇಲ್ಲಿಂದ ಹೋಗೋಕೆ ಬಿಡಲ್ಲ ಅದಕ್ಕೆ ಅವಳು ರೂಮ್ಗೆ ಹೋಗಿ ಕಿಟಕಿಯನ್ನ ಹಾರಿ ಕಾರ್ ತಗೊಂಡು ಇಲ್ಲಿಂದ ತಪ್ಪಿಸ್ಕೊಂತಾಳೆ ಮಳೆ ಬೇರೆ ಜೋರಾಗಿ ಬರ್ತಾ ಇದೆ ಇವಳು ಕಾರನ್ನ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ದಾಗ ಮತ್ತೆ ಆ ದುಷ್ಟಶಕ್ತಿ ಇವಳ ಕಾರ್ನ ಮುಂದೆನೆ ಬರುತ್ತೆ ಮಿಯಾ ಗಾಬರಿಯಲ್ಲಿ ಕಾರಿಂದ ಕಂಟ್ರೋಲ್ ಕಳ್ಕೊಂಡು ಇವಳಿಗೆ ಆಕ್ಸಿಡೆಂಟ್ ಆಗುತ್ತೆ ಆದರೆ ಮಿಯಾಗೆ ಜಾಸ್ತಿ ಏಟ್ ಆಗಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಕಾರಿಂದ ಹೊರಗಡೆ ಬರ್ತಾಳೆ ಈಗ ಇವಳನ್ನ ಯಾರೋ ಓಡಿಸ್ಕೊಂಡು ಬರ್ತಿರೋ ಹಾಗೆ ಇವಳಿಗೆ ಫೀಲ್ ಆಗ್ತಿರೋದ್ರಿಂದ ಹೆದರ್ಕೊಂಡು ಇವಳು ಓಡೋಗ್ತಿದ್ದಾಗ ಆ ದುಷ್ಟ ಶಕ್ತಿ ಇವಳನ್ನ ತಡೆಯೋಕ್ಕೋಸ್ಕರ ಬಳ್ಳಿಗಳ ಮತ್ತೆ ಮರಗಳ ಸಹಾಯವನ್ನ ಪಡ್ಕೊಳತ್ತೆ ಮತ್ತೆ ಕೊನೆಗೂ ಅದು ಬಳ್ಳಿಗಳ ಸಹಾಯದಿಂದ ಇವಳನ್ನ ಹಿಡ್ಕೊಂಡು ಮಿಯಾಳ ರೂಪದಲ್ಲಿ ಅವಳ ಮುಂದೆ ಬಂದು ನಿಂತ್ಕೊಳತ್ತೆ ಮತ್ತೆ ಈ ದುಷ್ಟಶಕ್ತಿಯ ಬಾಯಿಂದ ಒಂದು ಕಪ್ಪು ಬಳ್ಳಿ ಹೊರಗಡೆ ಬಂದು ಮಿಯಾಳ ದೇಹವನ್ನ ಸೇರುತ್ತೆ ಅಂದ್ರೆ ಮಿಯಾ ಈಗ ಆ ಡೀಮನ್ಗೆ ಪೊಸೆಸ್ಡ್ ಆಗಿದ್ದಾಳೆ ಅಂತ ಡೇವಿಡ್ ಒಲಿವಿಯಾ ಮತ್ತೆ ಎರಿಕ್ ಇವಳನ್ನ ಹುಡ್ಕೊಂಡು ಕಾಡಿನ ಒಳಗೆ ಬಂದಾಗ ಒಂದು ಮರದ ಹತ್ರ ಇವಳು ಸಿಗ್ತಾಳೆ ಇವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗಿ ಒಲಿವಿಯಾ ಇವಳಿಗೆ ಟ್ರೀಟ್ಮೆಂಟ್ ಕೊಡ್ತಾಳೆ ಆದ್ರೆ ಮಿಯಾ ನಾನು ಕಾಡಲ್ಲಿ ಒಬ್ಳು ಹುಡುಗಿಯನ್ನ ನೋಡಿದೆ ಅವಳು ಈಗ ನಮ್ಮ ರೂಮಲ್ಲೇ ಇದ್ದಾಳೆ ಅಂತ ಎಲ್ಲರಿಗೂ ಹೇಳಿದ್ರು ಕೂಡ ಯಾರು ಇವಳ ಮಾತನ್ನ ನಂಬ್ತಾ ಇಲ್ಲ ಅದೆಲ್ಲ ನೀನು ಡ್ರಗ್ಸ್ ಬಿಡ್ತಿರೋದ್ರಿಂದ ಭ್ರಮೆ ಅಷ್ಟೇ ಜಾಸ್ತಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮಗೆ ಗೊತ್ತಿದೆ ಸ್ನೇಹಿತರೆ ಮಿಯಾ ಹೇಳ್ತಿರೋದು ನಿಜ ಈ ರೂಮಲ್ಲೇ ಮಿಯಾಳ ಹತ್ರನೇ ಆ ದುಷ್ಟ ಶಕ್ತಿ ಇದೆ ನೆಕ್ಸ್ಟ್ ನಲ್ಲಿ ಡೇವಿಡ್ ಬೇಸ್ಮೆಂಟ್ ಅಲ್ಲಿರೋ ಬೆಕ್ಕುಗಳ ಡೆಡ್ ಬಾಡಿಗಳನ್ನ ತಗೊಂಡು ಹೋಗಿ ಡಸ್ಟ್ಬಿನ್ ಗೆ ಹಾಕ್ತಿದ್ದಾಗ ಇವನ್ಗೆ ತನ್ನ ನಾಯಿಯ ಡೆಡ್ ಬಾಡಿ ಸಿಗುತ್ತೆ ಇದನ್ನ ಮಿಯಾನೆ ಸುತ್ತಿಗೆಯಿಂದ ಹೊಡೆದು ಹೊಡೆದು ಸಾಯಿಸಿರ್ತಾಳೆ ಅವಳೇ ಕೆಲಸವನ್ನ ಮಾಡಿರೋದು ಅಂತ ಡೇವಿಡ್ಗೂ ಕೂಡ ತುಂಬಾನೇ ಕೋಪ ಬಂದು ಮಿಯಾಗೆ ಬೈಯೋದಕ್ಕೆ ಅಂತ ಮನೆಯ ಒಳಗೆ ಬರ್ತಾನೆ ಮಿಯಾ ಶವರ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾಳೆ ಈಗ ಇದ್ದಕ್ಕಿದ್ದಂಗೆ ಬಾಯ್ಲರ್ ಅಲ್ಲಿ ಬೆಂಕಿ ಜಾಸ್ತಿ ಹತ್ಕೊಂಡು ಸಖತ್ ಸುಡ್ತಾ ಇರೋ ನೀರು ಶವರ್ ಇಂದ ಇವಳ ದೇಹದ ಮೇಲೆ ಬೀಳ್ತಾ ಇದೆ ಇವಳ ಬಾಡಿ ಪೂರ್ತಿ ಸುಟ್ಟೋಗ್ತಾ ಇದ್ರು ಕೂಡ ಇವಳು ಸುಮ್ಮನೆ ನಿಂತಿದ್ದಾಳೆ ಎಷ್ಟೊತ್ತು ಕೂಗಿದ್ರು ಡೋರ್ ತೆಗಿತಿಲ್ವಲ್ಲ ಅಂತ ಡೇವಿಡ್ ಡೋರ್ ಅನ್ನ ಹೊಡೆದಾಕಿ ಒಳಗೆ ಬಂದಾಗ ಮಿಯಾಳ ದೇಹ ಸುಟ್ಟೋಗ್ತಿರೋ ಭಯಾನಕ ದೃಶ್ಯವನ್ನ ನೋಡ್ತಾನೆ ಆದಷ್ಟು ಬೇಗ ಇವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕಾರ್ ತಗೊಂಡು ಹೊರಡ್ತಾನೆ ಆದ್ರೆ ತುಂಬಾನೇ ಮಳೆಯ ಕಾರಣದಿಂದ ಈ ಜಾಗದಿಂದ ಹೊರಗಡೆ ಹೋಗೋದಕ್ಕೆ ಇದ್ದ ಒಂದೇ ಒಂದು ಸೇತುವೆ ಕೂಡ ಮುಳುಗೋಗಿ ರೋಡ್ ಪೂರ್ತಿ ನದಿಯ ರೀತಿ ಆಗಿದೆ ಈಗ ಹಾಸ್ಪಿಟಲ್ಗೆ ಹೇಗಪ್ಪ ಹೋಗೋದು ಅಂತ ಡೇವಿಡ್ ಟೆನ್ಷನ್ ಮಾಡ್ಕೊಂಡಿದ್ರೆ ಮಿಯಾ ಕಾರಲ್ಲಿ ಕೂತ್ಕೊಂಡು ನಗ್ತಾ ಇದ್ದಾಳೆ ಅಂದ್ರೆ ಇವರು ಈ ಜಾಗದಿಂದ ಹೊರಗಡೆ ಹೋಗಬಾರ್ದು ಅಂತಾನೆ ಈ ರೀತಿ ಮಾಡಿರೋದು ಆ ದುಷ್ಟ ಶಕ್ತಿ ಇನ್ನೊಂದ್ ಕಡೆ ಮನೆಯಲ್ಲಿ ಎರಿಕ್ ಮತ್ತೆ ಆ ಬುಕ್ ಅನ್ನ ಚೆಕ್ ಮಾಡಿದಾಗ ಪೊಸೆಸ್ಟ್ ಆಗಿರೋ ಅವರು ಏನೇನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಮೊದಲನೇದಾಗಿ ಮರಬಳ್ಳಿಗಳ ಸಹಾಯದಿಂದ ಆ ದುಷ್ಟ ಶಕ್ತಿ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ ಎರಡನೇದಾಗಿ ಪೊಸೆಸ್ಟ್ ಆಗಿರೋ ಅವರು ತಮ್ಮ ಮೇಲೆ ಬಿಸಿ ನೀರನ್ನ ಉಯ್ಕೊಂತಾರೆ ಅಂತ ಇರುತ್ತೆ ಇದೇ ರೀತಿ ಈಗ ಆಗ್ತಿರೋದು ಕೂಡ
ಡೇವಿಡ್ ಗೆ ಏನು ಮಾಡಕಾಗದಲೇ ಮಿಯಾನ್ನ ಕರ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. ಒಲಿವಿಯಾ ಕೂಡ ತನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೀಟ್ಮೆಂಟ್ ಕೊಟ್ಟು ಸೆಡೇಟಿವ್ಸ್ ಅನ್ನು ಕೊಟ್ಟು ಅವಳನ್ನು ಮಲಗಿಸಿದಳೆ. ಆದರೆ ಥರ್ಡ್ ಡಿಗ್ರಿ ಬರ್ನ್ಸ್ ಆಗಿರೋದ್ರಿಂದ ಅವಳ ಕತೆ ಏನಾಗುತ್ತೋ ಏನೋ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡಿದ್ದಾಗ ಟೆನ್ಷನ್ ಕಮ್ಮಿ ಮಾಡೋಕೆ ಅಂತ ಮಿಯಾ ಶಾರ್ಟ್ ಗನ್ ಹಿಡ್ಕೊಂಡು ಇಲ್ಲಿಗೆ ಬರ್ತಾಳೆ. ನಾನು ಕೊಟ್ಟಿರೋ ಸೆಡೇಟಿವ್ಸ್ ಇಂದ ಎಚ್ಚರಿಕೆ ಆಗೋದೇ ಕಷ್ಟ, ಇವಳು ಹೇಗೆ ಎದ್ದು ಬಂದ್ಲು ಅಂತ ಒಲಿವಿಯಾಗೂ ಕೂಡ ಶಾಕ್ ಆಗಿದೆ. ಮಿಯಾನ ತಡೆಯೋಕೆ ಹೋದ ಡೇವಿಡ್ ಮೇಲೇನೆ ಇವಳು ಫೈರ್ ಮಾಡ್ತಾಳೆ. ಬುಲೆಟ್ ಇವನ ಕೈಗೆ ಟಚ್ ಆಗಿ ಹೋಗುತ್ತೆ. ಈಗ ಇದ್ದಕ್ಕಿದ್ದಂಗೆ ಮಿಯಾ ಡಿಮಾನಿಕ್ ವಾಯ್ಸ್ ಅಲ್ಲಿ, ನಿಮ್ಮೆಲ್ಲರನ್ನ ಒಬ್ಬೊಬ್ಬರನ್ನಾಗಿ ನಾನು ಸಾಯಿಸ್ತೀನಿ, ಇವತ್ತು ರಾತ್ರಿ ನೀವೆಲ್ಲರೂ ಸಾಯ್ತೀರಾ ಅಂತ ಹೇಳಿ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಬೇಗ ಇವಳ ಹತ್ರ ಇದ್ದ ಶಾರ್ಟ್ ಗನ್ ಅನ್ನ ತಗೊಂಡ್ಬಿಡೋಣ ಅಂತ ಒಲಿವಿಯಾ ಹೋದಾಗ ಮತ್ತೆ ಮಿಯಾ ಎದ್ದು ಇವಳನ್ನ ಕೆಳಗೆ ಬೀಳಿಸಿ ಅವಳ ಮೇಲೇನೆ ರಕ್ತದ ವಾಂತಿ ಮಾಡೋಕೆ ಶುರು ಮಾಡ್ತಾಳೆ. ಆದರೆ ಒಲಿವಿಯಾ ಹೇಗೋ ಮಾಡಿ ಇವಳನ್ನ ಪಕ್ಕದಲ್ಲೇ ಇರೋ ಬೇಸ್ಮೆಂಟ್ನ ಒಳಗೆ ಬೀಳಿಸ್ತಾಳೆ. ಎರಿಕ್ ಬೇಗ ಬಂದು ಡೋರ್ ಕ್ಲೋಸ್ ಮಾಡ್ತಾನೆ. ಅವಳಿಗೆ ಇನ್ನೊಂದು ಡೋಸ್ ಸೆಡೆಟಿವ್ಸ್ ಅನ್ನ ಕೊಡು, ಅವಾಗ ಮೋಸ್ಟ್ ಅವಳಿಗೆ ಸಮಾಧಾನ ಆಗ್ಬೋದು ಅಂತ ಡೇವಿಡ್ ಒಲಿವಿಯಾಗೆ ಹೇಳಿ ಇಲ್ಲಿಂದ ಕಳಿಸ್ತಾನೆ. ಆದರೆ ಇದೆಲ್ಲ ಪ್ಯಾನಿಕ್ ಅಟ್ಯಾಕ್ ಇಂದ ಆಗ್ತಿರೋದಲ್ಲ. ನನಗೆ ಅನ್ಸುತ್ತೆ ಮಿಯಾ ಜೊತೆ ಆಗ್ತಿರೋದಕ್ಕೆಲ್ಲ ಕಾರಣ ಬೇಸ್ಮೆಂಟ್ ಅಲ್ಲಿ ನಡೀತಿದ್ದ ಮಾಟ ಮಂತ್ರದ ಪ್ರಯೋಗ ಇರ್ಬೋದು ಅಂತ ಎರಿಕ್ ಹೇಳ್ತಾನೆ. ಒಲಿವಿಯಾ ಸೆಡೆಟಿವ್ಸ್ ನ ಇಂಜೆಕ್ಷನ್ ರೆಡಿ ಮಾಡ್ಕೊಂತಿದ್ದಾಗ ಇವಳ ಮುಂದೆ ಇರೋ ಕನ್ನಡಿಯಲ್ಲಿ ಇವಳೇ ತನ್ನ ಬಾಯಿಯನ್ನ ಸೀಳ್ಕೊಂಡಿರೋ ಹಾಗೆ ಇಮೇಜ್ ಕಾಣಿಸುತ್ತೆ. ಅದನ್ನ ಒಲಿವಿಯಾ ನೋಡ್ತಿದ್ದಂಗೆ ಕನ್ನಡಿನೇ ಹೊರದೋಗುತ್ತೆ. ಏನ್ ನಡೀತಾ ಇದೆ ಅಂತ ಇವಳು ತುಂಬಾನೇ ಹೆದರ್ಕೊಂಡಿದ್ದಾಗ ಆ ರಹಸ್ಯಮಯ ಬುಕ್ ಅಲ್ಲಿ ತಂತಾನೆ ಪೇಜ್ ಟರ್ನ್ ಆಗುತ್ತೆ. ಇಲ್ಲಿ ಒಬ್ಳು ತನ್ನ ಬಾಯಿಯನ್ನ ಕಟ್ ಮಾಡ್ಕೊಂತಿರೋ ಹಾಗೆ ಚಿತ್ರ ಕೂಡ ಇದೆ. ಪೇಜ್ ಟರ್ನ್ ಆಗ್ತಿದ್ದಂಗೆ ಆ ದುಷ್ಟ ಶಕ್ತಿಗೆ ಒಲಿವಿಯಾ ಕೂಡ ಪೊಸೆಸ್ಡ್ ಆಗ್ತಾಳೆ. ಏನಿವಳು ಇಷ್ಟೊತ್ತಾದ್ರೂ ಬರಲೇ ಅಲ್ವಲ್ಲ ಅಂತ ಎರಿಕ್ ಇವಳನ್ನ ಹುಡ್ಕೊಂಡು ಬಾತ್ರೂಮ್ಗೆ ಬಂದಾಗ ಒಲಿವಿಯಾ ಒಂದು ಗಾಜಿನ ಪೀಸಿಂದ ತನ್ನ ಬಾಯಿಯನ್ನ ಕಟ್ ಮಾಡ್ಕೊಂತಿರೋ ದೃಶ್ಯವನ್ನ ನೋಡಿ ಫುಲ್ ಶಾಕ್ ಆಗಿ ಕೆಳಗೆ ಬೀಳ್ತಾನೆ. ಒಲಿವಿಯಾ ಎದ್ದು ಬಂದು ಇವನ ಎದೆಗೆ ಗ್ಲಾಸ್ ಪೀಸಿಂದ ಚುಚ್ತಾಳೆ, ಮತ್ತೆ ಸಿರೇಂಜಿಂದ ಒಂದೇ ಸಮಯ ಇವನ ಕಣ್ಣಿಗೆ ಚುಚ್ತಾಳೆ. ಆದರೆ ಕನ್ನಡಕ ಹಾಕೊಂಡಿದ್ದರಿಂದ ಗುರಿ ಮಿಸ್ ಆಗಿ ಒಂದೊಂದ್ಸಲ ಚುಚ್ಚಿದಾಗಲೂ ಅದು ಕಣ್ಣಿಗೆ ಬಿದ್ದಿರಲ್ಲ, ಹಾಗಾಗಿ ಇವನ ಕಣ್ಣು ಬಚಾವಾಗುತ್ತೆ. ಸೊ ಇವನು ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೋಸ್ಕರ ಇಲ್ಲೇ ಇದ್ದ ಕಮೋಡ್ನ ಪೀಸಿಂದ ಇವಳ ತಲೆಗೆ ಹೊಡೆದು ಜಜ್ಜಿ ಸಾಯಿಸ್ತಾನೆ. ಇದೇ ಸಮಯಕ್ಕೆ ಡೇವಿಡ್ ಬಂದು ಇವನನ್ನ ಕರ್ಕೊಂಡು ಹೋಗಿ ಗಾಯಕ್ಕೆ ಫಸ್ಟ್ ಏಡ್ ಮಾಡ್ತಾನೆ. ಜಾಸ್ತಿ ರಕ್ತ ಹೋಗ್ತಿರೋದ್ರಿಂದ ತನ್ನ ಗರ್ಲ್ಫ್ರೆಂಡ್ ನ್ಯಾಟಲಿಗೆ ಸಕ್ಕರೆ ನೀರು ತಗೊಂಡು ಬರೋದಕ್ಕೆ ಕಳಿಸ್ತಾನೆ. ಇವಳು ಹೋಗಿ ಆದ್ಮೇಲೆ ಎರಿಕ್ ಹೇಳ್ತಾನೆ, ಇದೆಲ್ಲ ಆಗ್ತಿರೋದು ನನ್ನಿಂದಾನೆ. ಅವತ್ತು ನಾನು ಆ ಬುಕ್ಕಲ್ಲಿ ಇರೋ ಒಂದು ಪ್ಯಾಸೇಜ್ ಅನ್ನ ಓದ್ದೆ, ನಾನೇ ಒಂದು ಇವಿಲ್ ಎಂಟಿಟಿಯನ್ನ ನರಕದಿಂದ ರಿಲೀಸ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನ್ಯಾಟಲಿ ಅಡಿಗೆ ಮನೆಯಲ್ಲಿ ಇದ್ದಾಗ ಬೇಸ್ಮೆಂಟ್ ಅಲ್ಲಿ ಇರೋ ಮಿಯಾ ನಾರ್ಮಲ್ ಆಗಿ ಮಾತಾಡ್ತಾಳೆ. ಮತ್ತೆ ನನ್ನ ಯಾಕೆ ಇಲ್ಲಿ ಕೂಡಾಕಿದ್ದೀರಾ ಅಂತ ನ್ಯಾಟಲಿಯನ್ನ ಮಾತಾಡಿಸಿ ಅವಳನ್ನ ಬೇಸ್ಮೆಂಟ್ಗೆ ಉಪಾಯವಾಗಿ ಕರೆಸ್ಕೊಂಡು ಅವಳ ಮೇಲೆನೆ ಅಟ್ಯಾಕ್ ಮಾಡಿ ಅವಳ ಕೈಗೆ ಕಚ್ತಾಳೆ. ಮತ್ತೆ ಕಟರಿಂದ ತನ್ನ ನ್ಯಾಲಿಗೆಯನ್ನ ಕಟ್ ಮಾಡಿಕೊಂಡು ನ್ಯಾಟಲಿಗೆ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸರಿಯಾದ ಸಮಯಕ್ಕೆ ನ್ಯಾಟಲಿಯನ್ನ ಡೇವಿಡ್ ಬಂದು ಕಾಪಾಡಿ ಬೇಸ್ಮೆಂಟ್ನ ಡೋರ್ ಮತ್ತೆ ಪೂರ್ತಿ ಓಪನ್ ಆಗದಲ್ಲೇ ಇರೋ ಹಾಗೆ ಚೈನಿಂದ ಡೋರ್ ಅನ್ನ ಲಾಕ್ ಮಾಡ್ತಾನೆ. ನೆಕ್ಸ್ಟ್ ನಲ್ಲಿ ಎರಿಕ್ ಆ ಬುಕ್ ಅನ್ನ ಸುಟ್ಟಾಗ್ತಿರೋದನ್ನ ತೋರಿಸ್ತಾರೆ. ಇವನು ಬೆಂಕಿಯನ್ನು ಹಚ್ಚಿದ್ದಾನೆ ಆದ್ರೆ ಬುಕ್ ಸುಟ್ಟೋಗ್ತಾ ಇಲ್ಲ. ಇಲ್ಲೇನ್ ನಡೀತಾ ಇದೆ ಸರಿಯಾಗಿ ಹೇಳು ಅಂತ ಡೇವಿಡ್ ಕೇಳಿದಾಗ ಎಲ್ಲಾ ವಿಷಯವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಎರಿಕ್. ಈ ದುಷ್ಟಶಕ್ತಿ ಮೊದಲು 5 ಜನರನ್ನ ಸಾಯಿಸಿ ಅವರ ಆತ್ಮವನ್ನ ತನ್ನ ವಶಕ್ಕೆ ಪಡ್ಕೊಳ್ಳುತ್ತೆ. ಅವಾಗ ಆಕಾಶದಿಂದ ರಕ್ತದ ಮಳೆ ಆಗುತ್ತೆ, ಮತ್ತೆ ನರಕದಿಂದ ಅಬಾಮಿನೇಷನ್ ಅನ್ನೋ ಡೀಮನ್ ಭೂಮಿಯ ಮೇಲೆ ಬರುತ್ತೆ. ಈ ಡೀಮನ್ನ ಫೋಟೋ ಇರೋ ಪೇಜ್ ನ ಮೇಲೂ ಕೂಡ ಸ್ನೇಹಿತರೆ ಶೈತಾನ್ ಅಂತ ಬರೆದಿದೆ. ನ್ಯಾಟಲಿ ಮಿಯಾ ಕೈಯಲ್ಲಿ ಕಚ್ಚಿಸ್ಕೊಂಡಿರೋದ್ರಿಂದ ಇವಳ ಕೈ ಈಗ ತುಂಬಾನೇ ಫಾಸ್ಟ್ ಆಗಿ ಕೊಳ್ತಾ ಹೋಗ್ತಾ ಇದೆ. ಅದಕ್ಕೆ ಇವಳೇನ್ ಮಾಡ್ತಾಳೆ ಅಂದ್ರೆ ಮಾಂಸವನ್ನ ಕಟ್ ಮಾಡೋ ಮೆಷಿನ್ ತಗೊಂಡು ತನ್ನ ಕೈಯನ್ನೇ ಕಟ್ ಮಾಡ್ಕೊಂತಾಳೆ. ಈ ರೀತಿ ಮಾಡೋದನ್ನ ಬೇಸ್ಮೆಂಟ್ ನ ಡೋರ್ ಸ್ವಲ್ಪ ಓಪನ್ ಮಾಡ್ಕೊಂಡು ಮಿಯಾ ನೋಡ್ತಾ ಹೇಳ್ತಾಳೆ ಕೈ ಕಟ್ ಮಾಡ್ಕೋಬೇಡ ಅಂತ. ಯಾಕಂದ್ರೆ ಆ ಡೀಮನ್ ಒಬ್ಬರಿಂದ ಇನ್ನೊಬ್ಬರನ್ನ ಪೊಸೆಸ್ ಮಾಡ್ಕೋಬೇಕು ಅಂದ್ರೆ ಪೊಸೆಸ್ಡ್ ಆಗಿರೋ ವ್ಯಕ್ತಿಯ ದೇಹದ ಅಂಶ ಪೊಸೆಸ್ಡ್ ಆಗಿಲ್ದೇ ಇರೋ ವ್ಯಕ್ತಿಯ ದೇಹಕ್ಕೆ ಸೇರ್ಬೇಕು. ಮೊದಲು ಮಿಯಾ ಒಲಿವಿಯಾಳ ಮೇಲೆ ವಾಂತಿ ಮಾಡಿರ್ತಾಳೆ, ಮತ್ತೆ ನಂತರ ನ್ಯಾಟಲಿಗೆ ಕಚ್ಚಿರ್ತಾಳೆ. ಈ ರೀತಿ ಆ ಡೀಮನ್ ಒಬ್ಬರಿಂದ ಇನ್ನೊಬ್ಬರನ್ನ ಪೊಸೆಸ್ ಮಾಡ್ಕೊಂಡು ಹೋಗುತ್ತೆ. ಈ ಬುಕ್ ಅನ್ನ ಓದಿ ಡೇವಿಡ್ ಹೇಳ್ತಾನೆ, ಈ ಡೀಮನ್ ಇಂದ ನಾವು ಬಚಾವಾಗಬೇಕು ಅಂದ್ರೆ ಪೊಸೆಸ್ಡ್ ಆಗಿರೋ ವ್ಯಕ್ತಿಯನ್ನ ಸಾಯಿಸಲೇಬೇಕು. ಯಾವ ರೀತಿ ಸಾಯಿಸಬೇಕು ಅಂದ್ರೆ ಅದಕ್ಕೆ 3 ಆಪ್ಷನ್ ಇದೆ. ಮೊದಲನೇದು ಪೊಸೆಸ್ಡ್ ಆಗಿರೋರನ್ನ ಜೀವಂತವಾಗಿ ಮಣ್ಣಲ್ಲಿ ಹೂತ್ ಹಾಕೋದು, ಎರಡನೇದು ಅವರ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸೋದು, ಮೂರನೇದೇನಂದ್ರೆ ಅವರನ್ನ ಜೀವಂತವಾಗಿನೇ ಸುಟ್ಟಾಕೋದು ಅಂತ. ಈ ಮೆಥಡ್ ಅನ್ನ ಸ್ನೇಹಿತರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಉಪಯೋಗಿಸ್ಕೊಂಡಿರೋದನ್ನ ನೋಡಿದೀವಿ. ಆಗ್ಲೂ ಕೂಡ ಈ ಡೀಮನ್ ಬರೋದನ್ನ ತಡೆಯೋಕ್ಕೋಸ್ಕರ ಆ ಹುಡುಗಿಯನ್ನ ಅವಳ ತಂದೆನೆ ಸುಟ್ಟಾಕಿ ಸಾಯಿಸಿರ್ತಾನೆ. ಮಿಯಾನ ಸಾಯಿಸೋಕೆ ಡೇವಿಡ್ಗೆ ಮನಸ್ಸೇ ಆಗ್ತಿಲ್ಲ, ಅವಳನ್ನ ಸಾಯಿಸೋದೋ ಬೇಡವಾ ಅಂತ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಇದೇ ಸಮಯಕ್ಕೆ ಕೈ ಕಟ್ ಮಾಡ್ಕೊಂಡು ಕೂಡ ನ್ಯಾಟಲಿ ಪೊಸೆಸ್ಡ್ ಆಗಿ ನೈಲ್ ಗನ್ ತಗೊಂಡ್ ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಡೇವಿಡ್ ಹೇಗೋ ಮಾಡಿ ಇವಳಿಂದ ತಪ್ಪಿಸ್ಕೊಂಡು ಇಲ್ಲೇ ಇದ್ದ ಶಾರ್ಟ್ ಗನ್ ಇಂದ ಇವಳ ಮೇಲೆ ಶೂಟ್ ಮಾಡಿ ಇವಳನ್ನ ಸಾಯಿಸ್ತಾನೆ.
ಎರಿಕ್ನವನು ಮನೆಯಿಂದ ಹೊರಗಡೆ ಕಳಿಸಿ ಇಡೀ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಅವನು ರೆಡಿ ಮಾಡ್ಕೊಂತಿದ್ದಾಗ ಮಿಯಾ ತನ್ನ ತಾಯಿಯವರು ಚಿಕ್ಕವರಿದ್ದಾಗ ಹೇಳ್ತಿದ್ದ ಒಂದು ಸಾಂಗ್ ಅನ್ನು ಹೇಳ್ತಾಳೆ. ಇದರಿಂದ ಡೇವಿಡ್ ಫುಲ್ ಎಮೋಷನಲ್ ಆಗಿ ಮಿಯಾನ ಕೊಲ್ಲೋದಕ್ಕೆ ಮನಸ್ಸಾಗಲ್ಲ. ಅದಕ್ಕೆ ಅವನು ಒಂದು ಐಡಿಯಾ ಮಾಡ್ತಾನೆ, ಏನಂದ್ರೆ ಅವಳನ್ನ ಜೀವಂತವಾಗಿ ಹೂತಾಕಿ ಡೀಮನ್ ಇವಳನ್ನ ಬಿಟ್ಟೋಗಾದ್ಮೇಲೆ ಮತ್ತೆ ಅವಳಿಗೆ ಕರೆಂಟ್ ಶಾಕ್ ಕೊಟ್ಟು ಕಾಪಾಡ್ಬೋದು ಅಂತ. ಆದ್ರೆ ಇದಕ್ಕೆ ಏನು ಗ್ಯಾರಂಟಿ ಇಲ್ಲ, ಹೇಗಾದ್ರೂ ಮಾಡಿ ಕಾಪಾಡೋಕೆ ಒಂದು ಚಾನ್ಸ್ ಇದೆಯಲ್ಲ ಅಂತ ಅವನು ಟ್ರೈ ಮಾಡ್ತಾ ಇದ್ದಾನೆ ಅಷ್ಟೇ. ಇವನು ಶಾಕ್ ಕೊಡೋದಕ್ಕೆ ಬ್ಯಾಟ್ರಿ ಎಲ್ಲ ರೆಡಿ ಮಾಡ್ಕೊಂಡು ಮಿಯಾನ್ನ ಕರ್ಕೊಂಡು ಹೋಗೋಕೆ ಅಂತ ಬೇಸ್ಮೆಂಟ್ಗೆ ಬಂದಾಗ ಅವಳು ಡೇವಿಡ್ನ ಮೇಲೆನೆ ಅಟ್ಯಾಕ್ ಮಾಡಿ ಅವನಿಗೆ ಸಾಯಿಸೋದಕ್ಕೆ ಅಂತ ಹೋಗ್ತಾಳೆ. ಇದೇ ಸಮಯಕ್ಕೆ ಎರಿಕ್ ಬಂದು ಮಿಯಾಗೆ ಹೊಡೆದು ಡೇವಿಡ್ ಅನ್ನ ಕಾಪಾಡ್ತಾನೆ. ಆದರೆ ಮಿಯಾ ಇವನ ಕೈಯಲ್ಲಿ ಒಡಿಸ್ಕೊಳ್ಳೋಕ್ಕೂ ಮುಂಚೆ ತನ್ನ ನಾಲಿಗೆಯನ್ನ ಕಟ್ ಮಾಡ್ಕೊಂಡಿದ್ದ ಕಟರಿಂದ ಎರಿಕ್ಗೆ ಚುಚ್ಚಿದ್ದಾಳೆ. ಇದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಎರಿಕ್ಗೆ ಅವನು ಸಾವನ್ನಪ್ತಾನೆ. ಆದರೆ ಅವನು ಕೂಡ ಮತ್ತೆ ಪೊಸೆಸ್ಡ್ ಆಗ್ಬೋದು, ಯಾಕಂದ್ರೆ ಮಿಯಾಳ ರಕ್ತ ಆ ಕಟರ್ನ ಮೇಲೆ ಇದ್ದಿದ್ರಿಂದ ಇವನ ದೇಹಕ್ಕೆ ಅವಳ ರಕ್ತ ಸೇರ್ಕೊಂಡಿದೆ. ಡೇವಿಡ್ ಮಿಯಾನ ಹೊರಗಡೆ ಕರ್ಕೊಂಡು ಬಂದು ಮಣ್ಣಲ್ಲಿ ಹೂತಾಕೋದಕ್ಕೆ ಮುಂದಾದಾಗ ಇವಳು ಡೇವಿಡ್ ಅನ್ನ ಎಮೋಷನಲ್ ಆಗೋ ಹಾಗೆ ಮಾಡಿ ಮೆಂಟಲಿ ಟಾರ್ಚರ್ ಕೊಡ್ತಾ ಇದ್ದಾಳೆ. ಆದರೂ ಕೂಡ ಅವನು ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಸಂಪೂರ್ಣವಾಗಿ ಇವಳನ್ನ ಮಣ್ಣಲ್ಲಿ ಹೂತಾಕ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಬೇಗ ಅವಳನ್ನ ವಾಪಸ್ ಹೊರಗಡೆ ತೆಗೆದು ಕರೆಂಟ್ ಶಾಕ್ ಅನ್ನ ಕೊಟ್ಟಾಗ ಪವಾಡನೆ ನಡೆದೋಗುತ್ತೆ. ಮಿಯಾ ಮತ್ತೆ ಜೀವಂತವಾಗ್ತಾಳೆ. ಡೇವಿಡ್ಗಂತೂ ಫುಲ್ ಖುಷಿಯಾಗಿದೆ. ಅಣ್ಣ ತಂಗಿ ಇಬ್ರು ಒಂದಾದ್ರೂ ಹ್ಯಾಪಿ ಎಂಡಿಂಗ್ ಅನ್ನೋ ಅಷ್ಟೊತ್ತಿಗೆ ಎರಿಕ್ ಬಂದು ಡೇವಿಡ್ನ ಕುತ್ತಿಗೆಗೆ ಕಟಿಂಗ್ ಪ್ಲೇಯರ್ ಇಂದ ಚುಚ್ತಾನೆ. ಡೇವಿಡ್ಗೆ ಈಗ ನಾನು ಬದುಕಲ್ಲ ಅಂತ ಗೊತ್ತಾಗಿ ಮಿಯಾನ್ನಾದ್ರೂ ಕಾಪಾಡೋಣ ಅಂತ ಅವಳನ್ನ ಮನೆಯಿಂದ ಹೊರಗಡೆ ತಳ್ಳಿ ಬಾಕ್ಲಾಕೊಂತಾನೆ. ನಂತರ ಶಾರ್ಟ್ ಗನ್ ತಗೊಂಡು ಎರಿಕ್ಗೆ ಶೂಟ್ ಮಾಡಲ್ಲ, ಪೆಟ್ರೋಲ್ ಇದ್ದ ಟ್ಯಾಂಕ್ಗೆ ಶೂಟ್ ಮಾಡಿದ್ರಿಂದ ಇಡೀ ಮನೆಗೆ ಬೆಂಕಿ ಹತ್ಕೊಂಡು ಎರಿಕ್ನ ಜೊತೆಗೆ ಡೇವಿಡ್ ಕೂಡ ಸುಟ್ಟೋಗಿ ಸಾವನ್ನಪ್ತಾನೆ. ಇಲ್ಲಿಗೆ 5 ಜನರ ಸಾವಾಯ್ತು. ಅದಕ್ಕೆ ಈಗ ರಕ್ತದ ಮಳೆ ಬರೋಕೆ ಶುರು ಆಗುತ್ತೆ. ನಂತರ ನರಕದಿಂದ ಅಬಾಮಿನೇಷನ್ ಡೀಮನ್ ಕೂಡ ಬರುತ್ತೆ. ಮಿಯಾಗಂತೂ ಈ ಡೀಮನ್ನ ನೋಡಿ ಏನ್ ಮಾಡ್ಬೇಕು ಅಂತ ಕೈಕಾಲ ಆಡಲ್ಲ. ಇವಳು ಹೆದರ್ಕೊಂಡು ಸೀದಾ ಸ್ಟೋರ್ ರೂಮ್ಗೆ ಓಡ್ ಬರ್ತಾಳೆ. ಮತ್ತೆ ಇಲ್ಲಿಗೂ ಕೂಡ ಆ ಡೀಮನ್ ಬರೋದನ್ನ ನೋಡಿ ಇಲ್ಲೇ ಇದ್ದ ಚೈನ್ಸಾನ ತಗೊಂಡು ಅದಕ್ಕೆ ಸೀಮೆ ಎಣ್ಣೆನ ತುಂಬ್ಕೊಂತಾಳೆ. ಆದ್ರೆ ಏನೇ ಮಾಡಿದ್ರು ಚೈನ್ಸಾ ಮಾತ್ರ ಸ್ಟಾರ್ಟ್ ಆಗ್ತಿಲ್ಲ. ಇವಳು ಚೈನ್ಸಾನ ಸ್ಟಾರ್ಟ್ ಮಾಡೋಕೆ ಪ್ರಯತ್ನ ಪಡ್ತಾ ಆ ಡೀಮನಿಂದ ಕೂಡ ತಪ್ಪಿಸ್ಕೊಂಡು ಸ್ಟೋರ್ ರೂಮ್ ಇಂದ ತನ್ನ ಕಾರ್ ಹತ್ರ ಓಡ್ ಬರ್ತಾಳೆ. ಇಲ್ಲಿ ಕಾರಿನ ಕೆಳಗೆ ಹೋಗಿ ಕೊನೆಗೂ ಚೈನ್ಸಾನ ಸ್ಟಾರ್ಟ್ ಮಾಡ್ತಾಳೆ. ಇದೇ ಸಮಯಕ್ಕೆ ಆ ಡೀಮನ್ ಕಾರ್ ಹತ್ರ ಬರ್ತಿದ್ದಂಗೆ ಅದರ ಕಾಲುಗಳನ್ನೇ ಅವಳು ಕಟ್ ಮಾಡ್ತಾಳೆ. ಅಬಾಮಿನೇಷನ್ಗೆ ಫುಲ್ ಕೋಪ ಬಂದು ಕಾರನ್ನೇ ಎತ್ತಿ ಅವಳ ಮೇಲೆ ಬಿಸಾಕುತ್ತೆ. ಇದರಿಂದ ಅವಳ ಕೈ ಕಾರಿನ ಕೆಳಗೆ ಸಿಗಾಕೊಂಡು ಸ್ವಲ್ಪ ಸ್ವಲ್ಪನೆ ಕಟ್ ಆಗ್ತಿದೆ. ಆ ಡೀಮನ್ ಇನ್ನೇನು ಇವಳನ್ನ ಬಂದು ಕೊಲ್ಬೇಕು ಅನ್ನೋಷ್ಟೊತ್ತಿಗೆ ನನ್ನ ಕೈ ಹೋದ್ರೂ ಪರವಾಗಿಲ್ಲ, ಪ್ರಾಣನಾದ್ರೂ ಉಳಿಲಿ ಅಂತ ಇವಳೆ ತನ್ನ ಕೈಯನ್ನ ಜೋರಾಗಿ ಎಳ್ಕೊಂಡು ಕಟ್ ಮಾಡ್ಕೊಂತಾಳೆ. ಮತ್ತೆ ಚೈನ್ಸಾನ ತಗೊಂಡು ಈ ಡೀಮನ್ನ ದೇಹವನ್ನ ಅರ್ಧ ಭಾಗ ಕಟ್ ಮಾಡ್ತಾಳೆ. ಇದರಿಂದ ಡೀಮನ್ನ ಬಾಡಿ ವಾಪಸ್ ಭೂಮಿಯ ಒಳಗೆ ಹೋಗುತ್ತೆ. ರಕ್ತದ ಮಳೆ ಕೂಡ ನಿಂತೋಗುತ್ತೆ. ಈಗಾಗ್ಲೇ ಸೂರ್ಯೋದಯ ಆಗ್ತಾ ಇದೆ. ಮಿಯಾ ಈ ಜಾಗದಿಂದ ಹೊರಡ್ತಾಳೆ. ಮತ್ತೆ ಆ ಬುಕ್ ಕೂಡ ತಂತಾನೆ ಕ್ಲೋಸ್ ಆಗುತ್ತೆ, ಆದ್ರೆ ಅದು ನಾಶ ಆಗಿಲ್ಲ. ಈ ಮೂವಿ ಮುಗಿತಿರ್ಬೇಕಾದ್ರೆ ಸ್ನೇಹಿತರೆ ಒಂದು ಆಡಿಯೋನ ಪ್ಲೇ ಮಾಡ್ತಾರೆ. ಈ ಆಡಿಯೋಲಿ ಒಬ್ರು ಆರ್ಕಿಯೋಲಜಿಸ್ಟ್ ನಾಟುರಮ್ ಡೆಮೋಂಟೋ ಬುಕ್ ನ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಬುಕ್ ಅಲ್ಲಿ ಇರೋ ಪ್ಯಾಸೇಜ್ ಗಳನ್ನ ಓದಿದ್ರೆ ಮನುಷ್ಯರನ್ನ ಪೊಸೆಸ್ ಮಾಡ್ಕೊಳ್ಳೋದಕ್ಕೆ ಡೀಮನ್ ಗಳಿಗೆ ಲೈಸೆನ್ಸ್ ಕೊಟ್ಟಂಗೆ. ಡೀಮನ್ ಗಳನ್ನ ಸಂಪೂರ್ಣವಾಗಿ ನಾಶ ಮಾಡಕ್ಕಾಗಲ್ಲ, ಅವು ವಾಪಸ್ ನರಕಕ್ಕೆ ಹೋಗಿರ್ತವೆ. ಈ ಬುಕ್ ಅಲ್ಲಿ ಇರೋ ಪ್ಯಾಸೇಜ್ ಅನ್ನ ಓದಾಗ ಮತ್ತೆ ಅವು ವಾಪಸ್ ಬರ್ತವೆ ಅಂತ ಇವರು ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಸ್ನೇಹಿತರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ 1981 ಅಲ್ಲಿ ರಿಲೀಸ್ ಆಗಿದ್ದ ಇವಿಲ್ ಡೆಡ್ ಮೂವಿಯ ಮೇನ್ ಕ್ಯಾರೆಕ್ಟರ್ ಆಶ್ ಅನ್ನ ತೋರಿಸ್ತಾರೆ. ಸೊ ಸ್ನೇಹಿತರೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಸ್ನೇಹಿತರೆ ನಿಮ್ಗೆ 1981 ನ ಇವಿಲ್ ಡೆಡ್ ಮೂವಿನ ನೋಡೋಕೆ ಇಂಟ್ರೆಸ್ಟ್ ಇದ್ರೆ ಆ ಮೂವಿಯನ್ನ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಮಾಡ್ಬೇಕೋ ಬೇಡವೋ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿಯ ಸ್ಟೋರಿ ಕೂಡ ಹೇಗನ್ನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗುತ್ತೇನೆ. ಧನ್ಯವಾದಗಳು.